ಕೋಲಾರ ಮೂಲದ ಅಂಚಿತ್ ಈಗ ಇಡೀ ವಿಶ್ವದ ಗಮನ ತನ್ನತ್ತ ಸೆಳೆತಿದ್ದಾನೆ. ವಿಶ್ವ ಮೆಮೊರಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾನೆ. ಮುಂಬೈನಲ್ಲಿ ನಡೆದ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ನಲ್ಲಿ ಅಂಚಿತ್ ಇಡೀ ವಿಶ್ವಕ್ಕೆ ಎರಡನೇ ಸ್ಥಾನ ಗಳಿಸಿ ಭಾರತದ ಹೆಮ್ಮೆ ಎನಿಸಿಕೊಂಡಿದ್ದಾನೆ. ಬೆಂಗಳೂರಿನ ಜಯನಗರದಲ್ಲಿರುವ ಬೋಧಿ ವಿದ್ಯೆ ಎಂಬ ಸೆಂಟರ್ನಲ್ಲಿ ಕಳೆದ 8 ತಿಂಗಳಿನಿಂದ ಅಂಚಿತ್ ತರಬೇತಿಯನ್ನು ಪಡಿತಾ ಇದ್ದಾನೆ. ಈಗಾಗಲೇ ಹಲವು ಚಿನ್ನದ ಪದಕಗಳನ್ನು ಗೆದ್ದಿರುವ ಅಂಚಿತ್ ಜ್ಞಾಪಕ ಶಕ್ತಿ ಅಪಾರವಾದದ್ದು. ಕ್ಷಣ ಮಾತ್ರದಲ್ಲಿ ಕೇಳಿಸಿಕೊಂಡಿದ್ದನ್ನ ತಕ್ಷಣವೇ ತಪ್ಪಿಲ್ಲದೆ ಹೇಳುವ ಬರೆಯುವ ಕಲೆ ಅಚಿಂತ್ಗೆ ಒಲಿದಿದೆ. ಸುನೀಲ್ ಅಗೇನ್ ಫ್ರಮ್ ದಿ ಜೂನಿಯರ್ಸ್ ಕ್ಯಾಟಗರಿ ಓವರ್ ಆಲ್ ಚಾಂಪಿಯನ್ ನಂಬರ್ 10 ಸ್ಪರ್ಶ್ ನೇಗಿ ಅಟ್ 9 ಪೃಥಾ ರಾಜೆ. ನಂಗೆ ಮೇನ್ ಖುಷಿ ಆಗೋದೇನು ಅಂದ್ರೆ ನಾನು ಇಂಡಿಯನ್ ರೆಪ್ರೆಸೆಂಟ್ ಮಾಡಿದೆ ವರ್ಲ್ಡ್ ಲೆವೆಲ್ ಅಲ್ಲಿ ಅಂತ. ಹಂಗೆ ಇಂಡಿಯಾನ ಪ್ರೌಡ್ ಮಾಡಿದೆ, ಸೆಕೆಂಡ್ ಬಂದೆ. ತುಂಬ ಟಫ್ ಫೈಟ್ ಇತ್ತು, ಎಲ್ಲ ಮಂಗೋಲಿಯನ್ಸು ಎಲ್ಲ ಕಂಟ್ರೀಸ್ ಜಾಸ್ತಿ ಕಂಟ್ರೀಸಿಂದ ಬಂದಿದ್ರು. 10 ಡಿಸಿಪ್ಲಿನ್ಸ್ ಇರುತ್ತೆ ಅಂದರೆ ನಂಬರ್ಸು ವರ್ಡ್ಸು ಹಿಸ್ಟಾರಿಕಲ್ಲು ಅಂತ. ಈಗ ನಂಬರ್ಸ್ ಸುಮ್ಮನೆ ನಂಬರ್ಸ್ ಕೊಟ್ಟಿರ್ತಾರೆ, ನಾವು 1 ಅವರಲ್ಲಿ ಎಷ್ಟು ನಂಬರ್ಸ್ ಆಗುತ್ತೋ ಅಷ್ಟು ಓದ್ಕೊಂಡ್ಬಿಟ್ಟು ಆಮೇಲೆ ಬರೀಬೇಕು. ಆ ಥರ ಅದೇ ಥರ ವರ್ಡ್ಸ್ 15 ಮಿನಿಟ್ಸಲ್ಲಿ ಎಷ್ಟಾಗತ್ತೋ ಅಷ್ಟು ಓದ್ಬಿಟ್ಟು ಬರೀಬೇಕು. ಹಂಗೆ ಬೈನರಿ ಅಂತ ಕಂಪ್ಯೂಟರ್ ಲ್ಯಾಂಗ್ವೇಜ್ 0100 ಆ ಥರ ಅದನ್ನು ಓದ್ಕೊಂಡು ಬರೀಬೇಕು. ಆಮೇಲೆ ಮೇನು ಸ್ಪೋಕನ್ ನಂಬರ್ಸ್ ಅಂತ ಅವ್ರ ಬಾಯಲ್ಲಿ ಪ್ರತಿ ಒಂದು ಸೆಕೆಂಡ್ಗೂ ಒಂದೊಂದು ನಂಬರ್ ಹೇಳ್ತಿರ್ತಾರೆ. ನಾವು ಹಂಗೆ ಪ್ರತಿ ವರ್ಷ ಒಂದೊಂದು ಕಂಟ್ರಿಲಿ ಮಾಡ್ತಾ ಬಂದ್ರು, ಇದೇ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೆದಿದೆ. ಸೊ ಅದರಲ್ಲಿ ನಮ್ಮ ಸ್ಟೂಡೆಂಟು ಹೆಮ್ಮೆಯ ಕನ್ನಡಿಗ ವರ್ಲ್ಡ್ ಅಲ್ಲಿ ಟಾಪ್ 2 ಪೊಸಿಷನ್ ಅಲ್ಲಿ ಇದ್ದಾನೆ. ಅಲ್ಲಿ ಮಂಗೋಲಿಯನ್ಸ್ ಸಖತ್ ಟಫ್ ಫೈಟ್ ಕೊಟ್ರು, ಜಪಾನ್ ಇಂದ ಇದ್ರು, ಉಜ್ಬೇಕಿಸ್ತಾನ್, ಜರ್ಮನಿ ಎಲ್ಲಾ ದೇಶದವರು ಬಂದಿದ್ರು. ಸೊ ಅಲ್ಲಿ ಗೆಗೇನ್ ತುಂಗಲ್ ಅಜಾರ್ಗಲ್ ಅಂತ ಮಕ್ಕಳಿದ್ರು. ಸೊ ಅವ್ರನ್ನ ಔಟ್ ಬೀಟ್ ಮಾಡಿ ಇವನ್ ಫಸ್ಟ್ ಬಂದು ಗ್ಲೋಬಲಿ ಅವನ್ ಹೆಸರು ಮಾಡಿದಾನೆ. ಪ್ರತಿ ವರ್ಷ ಒಂದೊಂದು ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಚಿಕ್ಕವನಿದ್ದಾಗಿಂದನು ಏನ್ ಹೇಳ್ಕೊಟ್ರು ತುಂಬಾ ಚೆನ್ನಾಗಿ ಕಲಿತಾ ಇದ್ದ. ಅವನ್ ತೋರಿಸಿರೋ ಇಂಟ್ರೆಸ್ಟ್ಗೆ ನಾನು ಏನಾದ್ರೂ ಒಂದು ಮಾಡಲೇಬೇಕು ಅಂತ ಪ್ರತಿಯೊಂದು ಇದರಲ್ಲೂ ಫ್ಲಾಶ್ ಕಾರ್ಡ್ಸ್ ಹೇಳ್ಕೊಡ್ತಾ ಇದ್ದೆ, ಕಲಿತಾ ಇದ್ದ. ಪ್ರತಿ ವರ್ಷ ಒಂದೊಂದು ಸಾಧನೆ ಮಾಡೋದಕ್ಕೆ ಒಂದೊಂದು ಕ್ಷೇತ್ರ ಹುಡ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಪ್ರತಿ ಒಂದರಲ್ಲೂ ನನಗೆ ಹೆಮ್ಮೆ ತರೋವಂಥ ವಿಚಾರನೇ ಮಾಡಿದ್ದೇನೆ, ಸ್ಪೆಲ್ ಬಿ ಮ್ಯಾಥ್ ಬಿ ಆ ಥರ ಎಲ್ಲ. ಈಗ ಮೆಮೊರಿ ಸ್ಪೋರ್ಟ್ಸು